ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಡಗಿಲ್ ಇದಯ ಇಚ್ಛಾ ಭುವನ್ ಮಾಡುವ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು 6:30, ಅದು ನನ್ನ ಕಾಲೇಜ್ ಹತ್ರದಿಂದ. ಯಾಕಂದ್ರೆ ನಾಳೆ ಗಣೇಶ ಹಬ್ಬ, ಸೊ ಗಣೇಶ ತರ್ತಾ ಇದ್ದಾರೆ. ನಾನು ಬೆಳಗ್ಗೆಯಿಂದ ಈಚೆ ಹೋಗಿದ್ದೆ, ಈಗ ಸುರೇಶ್ ಮನೆಯಿಂದ ಬಂದಿದ್ದು. ನಾನು ಸುರೇಶು ಮತ್ತು ಅವರಪ್ಪ ಅದು ಅವರಪ್ಪ ಅಮ್ಮ ತಂಗಿ ಎಲ್ಲರೂ ಇದಕ್ಕೆ ಹೋಗಿದ್ದೆ, ಮಲ್ಲೇಶ್ವರ ಗಣೇಶ ತರಕ್ಕೆ. ಸೊ ಅದಕ್ಕೆ ಅಲ್ಲೆಲ್ಲ ಮುಗಿಸ್ಕೊಂಡು ತೊಗೊಂಬಂದು ನಾನು ಒಂದು ಏನೋ ಒಂದು ಕೆಲಸ ಆಗಲಿತ್ತು, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಗಣೇಶ ತರ್ತಾ ಇರತ್ತೆ, ಓಲ್ಡ್ ಟೌನಲ್ಲಿ ಇದ್ದಾರೆ. ಹೆಚ್ಚು ಈಗ ಯಾವ ಥರ ಇದೆ ಏನು ಎಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ, ಹಾಗೆ ನನ್ನ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಟ್ಸ್ ರೈಟ್, ಸ್ಟೇ ಟ್ಯೂನ್. ಗೈಸ್, ಆಗ್ಲೇ ಹೇಳ್ದಂಗೆ ನಾನು ಗುರು ಪವನ್ ಅಂತ ನನ್ನ ಫ್ರೆಂಡು ಅಂತ ಹೇಳಿದೆ. ಇವನೇ ನಮ್ಮ ಬಾಸ್ ಅಭಿಮಾನಿ, ಪಕ್ಕಾ ಕಿಚ್ಚ ಅಭಿಮಾನಿ. ಸೊ ಈಗ ಮನೆಗೆ ಹೊರಟೆ ನಾನು, ವೀಡಿಯೋ ಎಲ್ಲ ಮಾಡಿಕೊಂಡು ಅಷ್ಟೇ ನನಗೆ. ಯಾಕಂದ್ರೆ ಮನೆಗೆ ಹೋಗಿ ನಾಳೆ ನಮ್ಮ ಮನೇದು ಗಣೇಶಗೆ, ನಮ್ಮ ಮನೇದು ಬಿಟ್ಟು ನಾವು ಬೇರೆಯವ್ರ ಮನೇಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಹಾಂ, ಅದಕ್ಕೆ ನಾನು ಇಲ್ಲ ಏನು ತರಬೇಕಾದ್ರೆ ಒಂದು ವೀಡಿಯೋ ಮಾಡಬೇಕಾಯ್ತು, ಮಾಡಿದೆ. ಸೀಟ್ ಸೀರೆ ಇದು ಓಡ್ತಾಯಿನಿ. ಎತ್ತು ಅವಿಂದ ಇಲ್ಲಿಗ ಅಣ್ಣನೂ ನನ್ನ ಸಬ್ಸ್ಕ್ರೈಬರೇ. ಹಾಂ ಹೇಳ್ಬಿಡಿ. ಹಾಯ್. ಪ್ರತಿ ಸಲನೂ ವೀಡಿಯೋ ಹಾಕಿದಾಗ ಯಾರು ಚೆನ್ನಾಗಿದೆಯೋ ಅದು ಚೆನ್ನಾಗಿದೆ ಅಂತಾರೆ, ಯಾರು ಚೆನ್ನಾಗಿಲ್ಲ ಅಂತಾರೋ ಅದು ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಅಷ್ಟೇ. ಸೊ ಈಗ ನಾನು ಮನೆಗೆ ಹೊರಟಿದ್ದೀನಿ. ಮನೆಗೆ ಹೋಗಿ ನಮ್ಮ ಮನೆಯ ಡೆಕೋರೇಷನ್ ನಾನು ಮಾಡಬೇಕು. ಯಾಕೆ ಇವತ್ತು ಗೌರಿ ಪೂಜೆ ಆಯಿತು, ಇನ್ನು ನಾಳೆ ಗಣೇಶನ ಪೂಜೆ. ಬೆಳಗ್ಗೆ ನಾನು ನನ್ನ ತಮ್ಮ ಅಪ್ಪ ಎಲ್ಲ ಕುತ್ಕೊಂಡು ಪೂಜೆ ಮಾಡಬೇಕು. ಅದಾದಮೇಲೆ ಇಲ್ಲೊಂದು ವಿಸಿಟ್ ಹಾಕಿ ತಿರ್ಗಿ ಮನೆಗೆ ಹೋಗ್ಬಿಡ್ತೀನಿ, ಯಾಕಂದರೆ ಬೇರೆ ಶೂಟ್ಸ್ ಎಲ್ಲ ಇದೆ. ಇವಾಗ ಮನೆಗೆ ಹೋಗಿ ಸುಮಾರು ವೀಡಿಯೋಸ್ ಎಡಿಟ್ ಮಾಡೋದಿದೆ, ಎಲ್ಲ ಪೆಂಡಿಂಗಲ್ಲಿದೆ, ಎಲ್ಲ ಮಾಡಬೇಕು. ಲೆಟ್ಸ್ ಸಿ. ಸೊ ಥ್ಯಾಂಕ್ ಯು. ಏನೋ ಬ್ಲರ್ ಆಗ್ತೀಯ ನೀನು ಕ್ಯಾಮ್ರಾ ಮುಂದೆ ಬಂದ ತಕ್ಷಣ. ಹಾಂ, ಹಂಗೆ ಬಾಯ್ ಬಾಯ್ ಬಾಯ್. ಗೈಸ್, ಬೆಳಗ್ಗೆಯಿಂದ ಫುಲ್ ಸುಸ್ತಾಗ್ಬಿಟ್ಟಿದೆ, ಯಾಕಂದರೆ ಪೂಜೆ ಮಾಡಿದ್ದು. ಆಮೇಲೆ ಒಂಚೂರಿ ತಿನ್ಬಿಟ್ಟು ಇವತ್ತು ಆ್ಯಕ್ಚುಲಿ ಒಂದು ಅನೌನ್ಸ್ಮೆಂಟ್ ಇತ್ತು, ನೀವು ನೋಡಿರ್ತೀರ ಆಲ್ರೆಡಿ, ಮುಂಚೆನೇ ಹಾಕ್ಬಿಟ್ಟಿ ಅದನ್ನು. ಆ್ಯಂಡ್ ನನಗೆ ಗೊತ್ತಿದೆ ಕಿಚ್ಚೋತ್ಸವದು ಫೈನಲ್ ಗ್ರೌಂಡಲ್ಲಿ ಮಾಡಿದ ಬರ್ಡೇ ವ್ಲಾಗ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತೀರ, ಅದು ಬರುತ್ತೆ ಗೈಸ್. ಯಾಕಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಆ್ಯಂಡ್ ಎಡಿಟ್ ಮಾಡೋಕ್ಕಾಗಿಲ್ಲ ಇನ್ನು, ಆದಷ್ಟು ಬೇಗ ಹಾಕ್ತೀನಿ. ಐ ಆಮ್ ಸಾರಿ ಯಾರಿಗಾರ ಬೇಜಾರಾಗಿದ್ರೆ. ಆ್ಯಂಡ್ ಎಲ್ಲ ಅನ್ಕೋಬೋದು ಏನು ಮಾಡ್ತಾವ ನೀನು ಅಂತ. ನನ್ನ ಮನೇಲಿ ಯಾರೂ ಇಲ್ಲ, ಎಲ್ಲ ಅಜ್ಜಿ, ನನ್ನ ತಮ್ಮ ಮತ್ತು ಅಮ್ಮ
ಕುಂಪ ಇಟ್ಕೊಂಡ್ ಬರಕ್ಕೆ ಬೇರೆಯವ್ರ ಮನೆಗೆ ಹೋಗಿದ್ದಾರೆ. ಬಟ್ ನನಗೆ ಕನೆಕ್ಷನ್ ಇರೋದೇ ಜನಗಳಿಗಿಂತ ಜಾಸ್ತಿ, ನನ್ನ ಗಣೇಶನ್ ಜೊತೆನೆ ಕನೆಕ್ಷನ್ ಜಾಸ್ತಿ. ಯಾಕಂದರೆ ಚಿಕ್ಕ ಮಗುವಿಂದ ಎಲ್ಲರೂ ಚಿಕ್ಕ ಮಕ್ಕಳು ಆಟ ಸಾಮಾನು ಇಟ್ಕೊಂಡು ಬೆಳೆದ್ರೆ ನಾನು ಗಣೇಶ ಇಟ್ಕೊಂಡು ಬೆಳೆದವನು. ಆ್ಯಂಡ್ ಎಲ್ಲೇ ಹೋದರೂ ಏನೇ ಆದರೂ ಗಣೇಶ 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 ಅಂತಲೇ ಹೇಳ್ತಾ ಇರ್ತೀನಿ. ಇಟ್ಸ್ ಆ್ಯನ್ ಎಮೋಷ್ನಲ್ ಆ್ಯಂಡ್ ಏನು ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ನಿನ್ನೆಯಿಂದ ವಾಯ್ಸ್ ಸ್ವಲ್ಪ ಇದಾಗ್ಬಿಟ್ಟಿದೆ, ಗಂಟಲು ನೋವಾಗ್ಬಿಟ್ಟಿದೆ, ಈವನ್ ನಮ್ಮ ಅಮ್ಮಂಗೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಮ್ಮನೆ ಗಣೇಶನ್ ನಿಮಗೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಐ ಆಮ್ ಸಾರಿ, ಐ ಆಮ್ ಸಾರಿ. ನೋಡಿ ನಮ್ಮ ಮನೆ ಗಣೇಶನ್ನ ಮುದ್ದಾಗಿದ್ದಾರೆ. ಗಂಟೆ ಶಬ್ದ ಮಾಡ್ಬೇಕು ಫಸ್ಟು, ಅಮ್ಮ ಹೋಗ್ಬೇಕು ಆಮೇಲೆ ಮಗ. ಗಂಟೆ ಸೌಂಡ್ ಮಾಡ್ಬಿಟ್ಟಣ. ಇದು ಬಿಟ್ಟಿಲ್ಲ ಅಜ್ಜಿ, ನಡಿ ಅದು ಮುಂದೆ ನಡಿ, ಜಾ ಬಿಡ್ರಿ ಅವನಿಗೆ. ಈ ಕಡೆ ಬಂದ್ರೆ ಅಜ್ಜಿ, ಈ ಕಡೆ ಬಾ. ಗಿಡ ಅಡ್ಡಾನೇನೋ ಅಂತ ನಾನು ಇಲ್ಲಿ ಬಾರೋ, ಮುಂದಕ್ಕೆ ಬಾರೋ. ಕಳಿಸಿ ಬಿತ್ತಾ ಇದ್ದಾನೆ ನೋಡಿ, ನಡಿ ಒನ್ ಬರ್ತಿದ್ಯಾ ನೀಟಾಗೆ? ಒಂದು ಎರಡು ಮೂರು ಬಿಡು, ನೀರ್ ಹಾಕ್ಬಿಡು. ಈ ಒಂದು ಮೂಮೆಂಟ್ ಏನಿದೆ ತುಂಬಾ ಎಮೋಷ್ನಲ್ ಮೂಮೆಂಟ್. ಇದಕ್ಕೆ ವಯಸ್ಸು ಲಿಮಿಟ್ಟು ಅದು ಇದು ಬರಲ್ಲ, ಅಂದರೆ ಏಜ್ ಡಿಫ್ರೆನ್ಸ್ ಬರಲ್ಲ. ಚಿಕ್ಕ ಮಗುನೇ ಇದಾಗಬೇಕು, ಇಲ್ಲ ದೊಡ್ಡವರೇ ಆಗಬೇಕು, ಇಲ್ಲ ವಯಸ್ಸಾಗಿದ್ದವರು ಯಾರೇ ಆಗಲಿ, ಒಂದು ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಒಂದು ಗಣೇಶ ತರಬೇಕಾದ್ರೆ ನಾವು ಎಷ್ಟು ಖುಷಿಯಾಗಿರ್ತೀವಿ, ಬಿಡಬೇಕಾದ್ರೆ ಅಷ್ಟು ನಮ್ಮ ಖುಷಿ ಇರೋಲ್ಲ. ಯಾಕೆ ಖುಷಿ ಇರುತ್ತೆ ನೆಕ್ಸ್ಟು ಇಯರು ಬರುತ್ತೆ ಅಂತ, ಬಟ್ ಬಿಡಬೇಕಾದ್ರೆ ಏನೋ ಒಂದು ಹೊಡೆದಂಗೆ ಆಗುತ್ತೆ, ಸಿಕ್ಕಾಬಿಟ್ಟು ಪೇಯ್ನ್ಫುಲ್ ಮೂಮೆಂಟು. ಎಷ್ಟೋ ಸಲ ಎಮೋಷ್ನಲ್ ಆಗಿರುತ್ತೆ, ಬಟ್ ಎಲ್ಲರ ಮುಂದೆ ಎಮೋಷ್ನಲ್ ತೋರ್ಸೋಕ್ಕಾಗಲ್ಲ. ನಾನು ಯಾರಿಗೆ ತುಂಬ ಕನೆಕ್ಟ್ ಆಗ್ತೀನೋ ಬಿಡ್ತೀನೋ, ಬಟ್ ಗಣೇಶ ಅಂತ ಬಂದಾಗ ತುಂಬ ಅಟ್ಯಾಚ್ ಆಗಿಬಿಡ್ತೀನಿ, ತುಂಬ ಹಚ್ಕೊಂಬಿಟ್ಟಿದ್ದೀನಿ. ಆ್ಯಂಡ್ ತುಂಬ ಬೇಗ ಎಮೋಷ್ನಲ್ ಆಗಿಬಿಡ್ತೀನಿ ಗಣೇಶ ವಿಷಯಕ್ಕೆ. ಈವನ್ ಗಣೇಶ ತೊಗೊಂಬರ್ಬೇಕಾದ್ರೂ ಅಷ್ಟೇ, ಪ್ರತಿ ಸಲ ಇಷ್ಟು ನಾನು ಎಷ್ಟು ವರ್ಷದಿಂದ ನಾನು ಗಣೇಶ ತರ್ತಾಯಿದ್ದೀನಿ ಅಂದರೆ ನಾನೇ ಸೆಲೆಕ್ಟ್ ಮಾಡೋದು, ಬೇರೆ ನನ್ನ ತಮ್ಮ ಬರ್ತಾನೆ, ನಮ್ಮ ಅಪ್ಪ ಬರ್ತಾರೆ, ಇಲ್ಲ ನಮ್ಮ ಅಮ್ಮ ಬರ್ತಾರೆ, ಅವ್ರು ಯಾರಿಗೂ ನಾನು ಸೆಲೆಕ್ಟ್ ಮಾಡೋಕೆ ಬಿಡೋಲ್ಲ, ಅವರು ಸೆಲೆಕ್ಟ್ ಮಾಡೋದು ಇಲ್ಲ, ನೀನೇ ಸೆಲೆಕ್ಟ್ ಮಾಡು ಅಂತ ನನಗೆ ಹೇಳ್ತಾರೆ. ಹಾಗೆ ಪ್ರತಿಯೊಬ್ಬರಿಗೂ ಯಾರ್ಯಾರು ನೋಡ್ತಾ ಇದ್ದ ಪ್ರತಿಯೊಬ್ಬರಿಗೂ ನಾನು ವಿಶ್ ಮಾಡಿಲ್ಲ ಯಾರಿಗೂ, ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ಲರೂ ಪ್ರತಿಯೊಬ್ಬ ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ಹ್ಯಾಪಿ ಗಣೇಶ ಚತುರ್ಥಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ, ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ. ಆಮಿಂದ ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆದಷ್ಟು ಬೇಗ 1K ರೀಚ್ ಆಗ್ತಾ ಇದ್ದೀವಿ, ಆದಷ್ಟು ಬೇಗ 1K ರೀಚ್ ಮಾಡಿ ಗೈಸ್. ಒಂದು ಸ್ಮಾಲ್ ಒಂದು ಅದು ಮುಂದಿನ ದಿನಗಳಿಗೆ ಗೊತ್ತಾಗತ್ತೆ. ಈಗ ಮೇಲ್ಗಡೆ ಹೋಗಿ ಸಿಗ್ತೀನಿ, ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ಗೈಸ್. ಯಾರು ನೋಡಿ, ನಮ್ಮ ರಾಣಿ, ರಾಣಿ ನನ್ನ ಗರ್ಲ್ಫ್ರೆಂಡ್. ಯಾರು ವ್ಲಾಗ್ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ ನೋಡಿ ಲಾಸ್ಟಲ್ಲಿ. ದಿ ನೆಕ್ಸ್ಟ್ ಡೇ ಗೈಸ್, ಇವತ್ತು ನಾನು ಕಾಲೇಜಿಗೆ ಬಂದೆ, ನಿನ್ನೆಯಿಂದ ನನಗೆ ಕಂಪ್ಲೀಟ್ ಹುಷಾರಿಲ್ಲ, ಅದ್ರ ಜೊತೆಗೆ ಕೋಲ್ಡ್ ಆಗಿಬಿಟ್ಟಿದೆ. ನಮ್ಮ ಸಂತು ಮಹಾರಾಜ್ ಇಲ್ಲೇ ಇದ್ದಾರೆ, ನಮ್ಮ ಕಾಲೇಜ್ ಗಣೇಶ ತೋರಿಸ್ತೀನಿ. ಗೈಸ್ ಇವಾಗ ಒಬ್ಬರಿಗೆ ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹೂ ಸ್ಟಾಪ್ ಯು, ನಿಮ್ಮನ್ನು ತಡೆದಿರುವವರು ಯಾರು?
ಅದು ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಈಗ ನಾನು ಸಂತು ಪ್ಲ್ಯಾನ್ ಮಾಡ್ತಿರೋದು ಸತ್ಯ ಅಂತ ನಮ್ಮ ಪೂಜಾರಿ. ಇವ ಯಾರ ಬ್ಲಾಗ್ ನೋಡ್ತಿದ್ರೆ 21 ದಿನ ಕ್ಲಾಸಸ್ ಏನಾರ ಮಂತ್ರ ಹೇಳ್ಕೊಡೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಹೇಳ್ಕೊಡೋಂಗಿದ್ರೆ ಫ್ರೀಯಾಗಿ ಸ್ವಲ್ಪ ಸೇರಿಸ್ಕೊಳ್ಳಿ, ಹೇಳ್ಕೊಟ್ಬಿಡಿ ಹೇಳ್ಕೊಟ್ಬಿಡಿ ಮಾಡೋದು ನಾನು ಕಾಸು ಬೇಕಾದ್ರೆ ನಾನು ಕೊಡ್ತೀನಿ ಅವ್ನಿಗೆ ಹೇಳ್ಕೊಡಿ. ಹಂಗೆ ಈಗ S23 ತುಂಬ ಕಾಸ್ಟ್ಲಿ. S23 ಫೋನ್ನ ತೆಗಿ ಕವರ್ ಮಾಡಿ ಹಿಂಗೆ ಸರಿನಾ, ಗೊತ್ತಾಗ್ಬಾರ್ದು. ಜೋಬಲ್ ಇಟ್ಕೊಳ್ಳು, ಜೋಬಲ್ ಇಟ್ಕೊಳು ಅದನ್ನ ಇಲ್ಲಿ ಮುಂದೆ ಹೋಗ್ಬಿಟ್ಟು ಹಿಂಗೆ ಬಿಡು. ಜಾನ್ವಿ ನೀನು ಫೋನ್ ಕೊಡು, ಒಂದು ನಿನ್ನ ಮಗ ನನ್ನ ಹತ್ರ ಇದೆ ಅಂತ ಹೇಳು. ಬರೀ ಇಂತದೇಯ ಪೂಜಾರಿ ದೀಪ ಅನ್ಸ್ ಫಸ್ಟ್ ತೆಂಗಿನಕಾಯಿ ಹಂಗೆ ಹೊಡಿತ್ಯ. ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು? ಹಾ, ಅದೇನು ಮುಹೂರ್ತ ನೋಡ್ಬೇಕು ನಿನ್ನ ಹುಟ್ಟಿಸಿದ ಮುಹೂರ್ತನ? ಸಾಕು ಹೋಗಲಿ ಡ್ರಾಮ್ ನನ್ನ ಮಗನೇ, ಹೋಗೋ. ಅವ್ರ ಹತ್ರ ಇದೆಯಲ್ಲ, ಅವ್ರ ಹತ್ರ ಹಂಗೆ ಸಿ ಹಂಗೆ ಸಿ ಅನ್ನಿಸ್ತದೆ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದನ್ನ ಅನ್ನಿಸ್ತದ ಆ ಥರ ಅನ್ನಿಸುತ್ತೆ ಏನಾದರು? ಗೈಸ್, ಫೈನಲಿ ಎಲ್ಲ ವೀಡಿಯೋಗ್ರಫಿನೂ ಆಯಿತು. ವೀಡಿಯೋಗ್ರಫಿ ಮಾಡಿದ್ದು ನಮ್ಮ ಸಂತು ಅವರು. ಆ್ಯಂಡ್ ಇವನೊಂದು ಪೇಜ್ ಇದೆ, ಏನದು ಕ್ಲಿಕ್ ಆ್ಯಂಡ್ ಶೂಟ್ಸ್. ಅವನೇ ಹೇಳ್ತಾನೆ ಕ್ಲಿಕ್ ಆ್ಯಂಡ್ ಶೂಟ್ಸ್. ಏನೇನು ಮಾಡ್ತೀರಾ ಹಂಗೆ ಹೇಳ್ಬಿಡು. ವೆಡ್ಡಿಂಗು, ಪ್ರೀ ವೆಡ್ಡಿಂಗು, ಹಾಂ ಮತ್ತೇನೇನು ಅದು ನಿನಗೆ ಗೊತ್ತಿರ್ಬೇಕು. ನನಗೆ ಹೇಳಿದ್ರೆ ಕಂಪ್ಲೀಟ್ ಪ್ರೀ ವೆಡ್ಡಿಂಗ್ ಶೂಟ್ಸು, ಆಮೇಲಿಂದ ನಾಮಕರಣ ಸೆರೆಮನೀಸು, ನಾಮಕರಣ ಸೆರೆಮನಿ ಎಲ್ಲ ಒಂದೇ ಅಲ್ಲ, ಎಲ್ಲ ಎ ಟು ಝೆಡ್ ಎಲ್ಲ ಫಂಕ್ಷನ್. ಫೋಟೋಗ್ರಫಿ, ಫಿಲ್ಮಿಂಗು, ಶಾರ್ಟ್ ಫಿಲ್ಮು, ಮೂವಿ ಶೋ, ರಿಯಾಲಿಟಿ ಶೋಸು, ಏನೇನು ಇದೆಯೋ ಫೋಟೋಗ್ರಫಿಲ್ಲ ಎಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಕೊಟ್ಟಿರ್ತೀನಿ, ಹಾಗೆ ಅವರ ಇನ್ಸ್ಟಾ ಐಡಿನ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಸ್ನ್ಯಾಪ್ಗಳು ಹಾಕೊಂತ ಇದ್ದೆ, ಅಡ್ಡ ಬರ್ತಿಲ್ವಾ? ನಾನು ಪ್ರಸಾದ ಎಲ್ಲ ಚೆನ್ನಾಗಿ ತಿಂದ್ವಿ, ಪಂಚಾಮೃತ ಇನ್ನೂ ಇದೆ, ಯಾರಿಗಾರ ಬೇಕು ಅಂದರೆ ಬಂದು ತಗೊಳ್ಳಿ. ಡೆನ್ಸೋ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಪುಳಿಯೋಗರೇನೂ ಇದೆ. ಲೆಟ್ಸ್ ಸೀ, ಈಗ ಕೆಳಗೆ ಹೋಗಿ ಪ್ರಿನ್ಸಿಪಲ್ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಸೊ ಮಾತಾಡೋಕ್ಕೆ ಹೋಗೋಣ. ಗೈಸ್, ಮನೆಗೆ ಬಂದಿದ್ದಾಯಿತು. ಈಗ ಬ್ಲಾಗ್ ಎಂಡ್ ಮಾಡಿಬಿಡ್ತೀನಿ, ಯಾಕಂದರೆ ಲೈಟಾಗಿ ಮೈ ಬಿಸಿಯಾಗಿದೆ, ಅಂದರೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ನಂಗೆ ಏನು ಮಾಡೋಕ್ಕು ಆಗ್ತಿಲ್ಲ ಈಗ. ಸೊ ಹುಷಾರಿಲ್ಲಾದ್ರೂ ಕೂಡ ಎಡಿಟಿಂಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಪ್ಲೋಡ್ ಮಾಡಬೇಕಲ್ಲ ಆ ಒಂದು ರೀಸನ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೇ ಗೆಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರಗಳು, ಥ್ಯಾಂಕ್ ಯು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಡಿ, ಯಾರು ಮಾಡ್ಕೊಂಡಿರೋರು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಳಿ, ಅಕ್ಕಪಕ್ಕದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಈ ಥರ ಮಾಡ್ತಾಯಾರೆ, ವ್ಲಾಗ್ಸ್ ಮಾಡ್ತಾನೆ ಅಂತ ಹೇಳಿ ಸಪೋರ್ಟ್ ಮಾಡಿಸಿ. ಆದಷ್ಟು ಬೇಗ 1K ರೀಚ್ ಆಗ್ತಾಯಿದ್ವಿ, ಮತ್ತೆ ಹೇಳ್ದಂಗೆ ಆದಷ್ಟು ಬೇಗ 1K ರೀಚ್ ಮಾಡಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.